ಬೆಂಗಳೂರಿನಲ್ಲಿ ಸಾವಿನ ಗುಂಡಿಗಳಿಗೆ ಸಿಗ್ತಾ ಇದೆ ಮುಕ್ತಿ. ನ್ಯೂಸ್ 18 ಅಭಿಯಾನದ ಮೆಗಾ ಒಂದು ಇಂಪ್ಯಾಕ್ಟ್ ಇದು. ಹ್ಯಾಶ್ಟ್ಯಾಗ್ ಶಕ್ತಿ ಪಾಟೋಲ್ ಹೆಸರಿನಲ್ಲಿ ನ್ಯೂಸ್ 18 ಮೆಗಾ ಅಭಿಯಾನವನ್ನು ಮಾಡಿತ್ತು. ಇದಕ್ಕೆ ಭಾರಿ ಬೆಂಬಲ ಕೂಡ ವ್ಯಕ್ತವಾಗಿತ್ತು. ಬಿಬಿಎಂಪಿಯನ್ನ ಪದೇ ಪದೇ ಎಚ್ಚರಿಸ್ತಾ ಇತ್ತು ನ್ಯೂಸ್ 18. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತುಕೊಂಡಂತಹ ಬಿಬಿಎಂಪಿ ಬಿಬಿಎಂಪಿ ವಲಯವಾರು ಅಧಿಕಾರಿಗಳಿಗೆ ಆಯುಕ್ತರು ಕ್ಲಾಸ್ ತಗೊಂಡಿದ್ದಾರೆ. ಆರಂಭದಲ್ಲಿ ನೂತನ ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಸ್ವಲ್ಪ ಬಿಸಿ ಮುಟ್ಟುವಂತೆ ಕೆಲಸ ಮಾಡ್ತಿದ್ದಾರೆ. ಮಳೆಗಾಲ ಹತ್ತಿರ ಬರ್ತಾ ಇದೆ. ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಿ, ಹಗಲು ರಾತ್ರಿ ಕೆಲಸ ಮಾಡಿ, ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ವಲಯವಾರು ಅಧಿಕಾರಿಗಳಿಗೆ ತುಷಾರ್ ಗಿರಿನಾಥ್ ಬಿಬಿಎಂಪಿ ಆಯುಕ್ತರು ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಭಿಯಾನದ ಬೆನ್ನಲ್ಲೇ ಪಾಲಿಕೆಗೆ ಜನರು ಸರಣಿ ದೂರನ್ನ ಕೊಟ್ಟಿದ್ರು. ಈಗ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸುವಂತ ಕಾರ್ಯ ಆಗ್ತಾ ಇದೆ. ಇದು ನ್ಯೂಸ್ 18 ವರದಿಯ ಬಿಗ್ ಬಿಗ್ ಇಂಪ್ಯಾಕ್ಟ್. ಏಕೆಂದ್ರೆ ಇದನ್ನ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದ್ವಿ. ಹಾಗೆ ಸಾವು ನೋವಾದಂತ ಸಂದರ್ಭದಲ್ಲೂ ಕೂಡ ತೋರಿಸ್ತಾ ಇದ್ವಿ. ಹೈಕೋರ್ಟ್ ಕೂಡ ಚೀಮಾರಿ ಹಾಕಿತ್ತು. ಈಗ ಫೈನಲಿ ನೂತನ ಆಯುಕ್ತರಾದ ನಂತರ ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ತುಷಾರ್ ಗಿರಿನಾಥ್ ಅವರು. ವಲಯವಾರು ಆಯುಕ್ತರೇ ಮುಂದೆ ನಿಂತು ಗುಂಡಿಯನ್ನು ಮುಚ್ಚಿಸಬೇಕು, ಗುಂಡಿ ಮುಚ್ಚಿದ ಬಳಿಕ ಪರಿಶೀಲನೆ ನಡೆಸಬೇಕು, ಅದು ಕಡ್ಡಾಯ. 24/7 ಕೆಲಸ ಮಾಡಿ ಗುಂಡಿ ಮುಚ್ಚಲಿಕ್ಕೆ ಬಿಬಿಎಂಪಿ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಎಷ್ಟು ಮಟ್ಟಿಗೆ ಆ ಒಂದು ಗುಂಡಿ ಮುಚ್ಚಿಸುವಂತ ಕೆಲಸ ಯಶಸ್ವಿ ಆಗುತ್ತೆ ಅಂತ. ಯಾಕೆಂದ್ರೆ ಗುಂಡಿ ಮುಚ್ಚೋದು ಅಂತ ಈ ಹಿಂದೆ ನೋಡಿದಂತ ಸಂದರ್ಭದಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಮುಚ್ಚುತ್ತಾ ಇದ್ರು, ಬಟ್ ಈ ಬಾರಿ ಹಂಗ್ ಮಾಡಂಗಿಲ್ಲ ಅಂತಾನು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಸ್ಟುಡಿಯೋ ಬಳಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ರಸ್ತೆ ಗುಂಡಿ ಮುಚ್ಚಿದ ಬಿಬಿಎಂಪಿ ಅಧಿಕಾರಿಗಳು. ನ್ಯೂಸ್ 18 ವರದಿ ಬಳಿಕ ರಸ್ತೆ ಗುಂಡಿಗೆ ಮುಕ್ತಿ ಸಿಗ್ತಾ ಇದೆ. ಅಲ್ಲಿ ಆ ಒಂದು ರೋಡ್ ಅನ್ನ ಕೂಡ ತೋರಿಸಿದ್ವಿ, ಹೆಂಗೆಲ್ಲ ಹದಗೆಟ್ಟೋಗಿದೆ ಈ ರೋಡ್ಗಳು ನೋಡಿ ಅಂತ. ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ರೋಡ್ಗಳ ಕತೆನೆ ಹಂಗಿರುವಂಥದ್ದು. ಇವಾಗ ಸ್ವಲ್ಪ ಬಿಬಿಎಂಪಿ ಎಲೆಕ್ಷನ್ನು ಅದು ಇದು ಎಲ್ಲ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಗೌರ್ಮೆಂಟ್ ಸ್ವಲ್ಪ ಆಕ್ಟಿವ್ ಆಗ್ಬಿಡ್ತು. ಎಲೆಕ್ಷನ್ ಬೇರೆ ಬಂತಲ್ಲ, ಮುಚ್ಚಬೇಕು, ಇಲ್ಲಾಂದ್ರೆ ಅದರ ಪರಿಣಾಮ ಎಲೆಕ್ಷನ್ ಅಲ್ಲಿ ಎದುರಿಸಬೇಕಾಗತ್ತೆ. ರಸ್ತೆ ತುಂಬಾ ಗುಂಡಿಗಳದ್ದೇ ದರ್ಬಾರ್ ಆಗಿತ್ತು. ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18. ನ್ಯೂಸ್ 18 ವರದಿ ಬಳಿಕ ರಸ್ತೆ ಗುಂಡಿಗಳಿಗೆ ಈಗ ಮುಕ್ತಿ ಸಿಗ್ತಾ ಇದೆ. ನಾವು ಎಲ್ಲೆಲ್ಲಿ ತೋರಿಸಿದ್ವಿ ಅಲ್ಲಿ ಮುಚ್ಚುವಂತೆ ಕೆಲಸ ಮಾಡ್ತಾ ಇದ್ವಿ. ಇನ್ನು ಸಾಕಷ್ಟು ಕಡೆ ಗುಂಡಿ ರೋಡು ಇತ್ತು, ಅಲ್ಲಿ ರೋಡೋ ಅಥವಾ ಇದು ಗುಂಡಿನೋ ಗೊತ್ತೇ ಆಗ್ತಾ ಇಲ್ಲ. ರೋಡಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಲ್ ರೋಡಲ್ಲಿ ಇದೆಯೋ ಅನ್ನುವಂಥ ಅನುಮಾನ ವ್ಯಕ್ತವಾಗುವ ರೀತಿಯಲ್ಲಿ ಕಾಣಿಸ್ತಾ ಇದ್ವು ರೋಡ್ಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೋಡ್ಕೋಬಹುದು. ಬೆಂಗಳೂರಿನಲ್ಲಿ ಎಲ್ಲೆಂದ್ರಲ್ಲಿ ರಸ್ತೆ ಗುಂಡಿಗಳ ದರ್ಬಾರ್. ರಸ್ತೆ ಗುಂಡಿಗಳನ್ನ ಮುಚ್ಚಲಿಕ್ಕೆ ನ್ಯೂಸ್ 18 ಕನ್ನಡ ವಿಶೇಷವಾದಂತಹ ಅಭಿಯಾನವನ್ನೇ ನಡೆಸ್ತು. ಇದರ ಪರಿಣಾಮ ಬಿಬಿಎಂಪಿ ಈಗ ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದ್ದಾವೆ ಅವುಗಳನ್ನು ಮುಚ್ಚಲಿಕ್ಕೆ ಹಗಲು ರಾತ್ರಿ ಶ್ರಮ ಪಡ್ತಾ ಇದೆ. ಬಿಬಿಎಂಪಿಯ ಕಮಿಷನರ್ ಅವರು ಎಲ್ಲ ವಲಯಗಳ ಕಮಿಷನರ್ ಅವರಿಗೆ ಆಯುಕ್ತರಿಗೆ ಸೂಚನೆ ನೀಡಿದ್ದಾರೆ, ಹಗಲು ರಾತ್ರಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ. ಕೇವಲ ಬರೀ ರಸ್ತೆ ಗುಂಡಿ ಮುಚ್ಚೋದು ಮಾತ್ರ ಅಲ್ಲ, ಅಲ್ಲಿ ಯಾವ ರೀತಿ ಕೆಲಸ ಆಗಿದೆ ಕಾರ್ಯ ಆಗಿದೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೂ ಕೂಡ ಸೂಚನೆಯನ್ನು ಖಡಕ್ ಸೂಚನೆಯನ್ನು ನೀಡಿದ್ದಾರೆ. ನಾವೀಗ ಬೆಂಗಳೂರಿನಲ್ಲಿರುವಂಥ ಸ್ಟುಡಿಯೋ ಮೇನ್ ರೋಡ್ ಪರಿಮಳ ನಗರ ಈ ರಸ್ತೆಯಲ್ಲಿ ಕಳೆದ ಒಂದು ವಾರದ ಹಿಂದೆ ಸಂಪೂರ್ಣವಾಗಿ ರಸ್ತೆ ಗುಂಡಿಗಳಿಂದನೇ ತುಂಬಿ ಹೋಗಿತ್ತು. ಸೊ ಈಗ ಕಂಪ್ಲೀಟಾಗಿ ಪ್ಯಾಚಪ್ ಮಾಡಿರುವಂಥ ದೃಶ್ಯ ಕಂಡುಬರ್ತಾ ಇದೆ. ನಿನ್ನೆ ಈ ರೋಡನ್ನು ಪ್ಯಾಚಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇದುವರೆಗೂ 12,000 ಹೆಚ್ಚು ರಸ್ತೆ ಗುಂಡಿಗಳಿದ್ದಾವೆ. ಇದರಲ್ಲಿ 6,000 ಹೆಚ್ಚು ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ. ಬಿಬಿಎಂಪಿ ಸ್ವಯಂಕೃತವಾಗಿ ಒಂದು ಮಿಕ್ಸಿಂಗ್ ಪ್ಲಾಂಟೇ ಇದೆ. ಆ ಮಿಕ್ಸಿಂಗ್ ಪ್ಲಾಂಟ್ ಮೂಲಕ ಹಗಲು ರಾತ್ರಿ 24 ಗಂಟೆನೂ ಕೂಡ ರಸ್ತೆ ಗುಂಡಿ ಮುಚ್ಚಲಿಬೇಕು ಅಂತೇಳಿ ಸೂಚನೆ ನೀಡಿದ್ದಾರೆ. ಕಳೆದ ಒಂದು ವಾರದಿಂದನೂ ಕೂಡ ಮಳೆ ಇರದ ಕಾರಣ ಬಿಬಿಎಂಪಿಯ ಅಧಿಕಾರಿಗಳು ಈಗ ರಸ್ತೆ ಗುಂಡಿಗಳನ್ನು ತ್ವರಿತಗತಿಯಲ್ಲಿ ಮುಚ್ಚಲಿಕ್ಕೆ ಮುಂದಾಗಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಡೇಂಜರ್ ರಾಜಕಾಲುವೆಗಳಿಗೆ ಬಿಬಿಎಂಪಿ ಮುಕ್ತಿ. ಜನರ ಜೀವ ಉಳಿಸಲಿಕ್ಕೆ ಮಾಡಿದಂತ ಆ ಪ್ಲಾನ್ ಆದರೂ ಏನು ಹಾಗಾದ್ರೆ? ರಾಜಕಾಲುವೆ ಸಮಸ್ಯೆಗೆ ಬ್ರೇಕ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.
ನ್ಯೂಸ್ 18 ಕನ್ನಡದ ನಿರಂತರ ವರದಿಯಿಂದ ಪಾಲಿಕೆ ಅಲರ್ಟ್ ಆಗಿದೆ. ಬೆಂಗಳೂರಿನ ಮಳೆ ಅವಾಂತರದ ಬಗ್ಗೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ. ಇದು ನ್ಯೂಸ್ 18 ಕನ್ನಡದ ಸೂಪರ್ ಇಂಪ್ಯಾಕ್ಟ್. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದರೂ ಸಾಕು ಕಂಪ್ಲೀಟ್ ಆಗಿ ಜಲಪ್ರಳಯ ಆದಂತೆ ಕಾಣಿಸುತ್ತೆ. ಯಾಕೆಂದ್ರೆ ಸರಿಯಾಗಿ ರಾಜಕಾಲುವೆ ನಿರ್ವಹಣೆ ಇಲ್ಲ ಮತ್ತು ಒಂದ್ ಕಡೆ ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡದಿರುವಂತದೇ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಆಗಿದೆ. ಮುಂಗಾರು ಪೂರ್ವ ಮಳೆ ಬೇರೆ ಇದೆ. ಆ ಮಳೆಯಿಂದಾಗಿ ಯಾವ ರೀತಿಯಾಗಿ ಬೆಂಗಳೂರು ತೊಯ್ದೋಗಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ಈ ಅವಾಂತರಗಳ ಸುರಿಮಳೆಯಿಂದ ಸ್ವಲ್ಪ ಎಚ್ಚೆತ್ತುಕೊಂಡಿದ್ದಾರೆ. ರಾಜಕಾಲುವೆ ನಿರ್ವಹಣೆ ಇಲ್ಲದೆ ನೂರಾರು ಅವಾಂತರ ಸೃಷ್ಟಿಯಾಗಿತ್ತು. ಹೀಗಾಗಿ ರಾಜಕಾಲುವೆಯ ಸೂಕ್ಷ್ಮ ಅತಿ ಸೂಕ್ಷ್ಮ ಜಾಗವನ್ನು ಗುರುತು ಮಾಡಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಒಟ್ಟು 72 ರಾಜಕಾಲುವೆ ಡೇಂಜರ್ ಝೋನ್ ನಲ್ಲಿ ಇರುವಂತದ್ದು. ಈ ಪೈಕಿ 27 ಜಾಗಗಳಲ್ಲಿ ಸಾಮಾನ್ಯ ಮಳೆಗೂ ಕೂಡ ಉಕ್ಕಿ ಹರಿಯುವಂತ ಸ್ಥಿತಿ ಇದೆ. ಹಂಗಿದೆ ವ್ಯವಸ್ಥೆ ನಮ್ಮ ಬೆಂಗಳೂರಿನಲ್ಲಿ. ಯಾಕೆಂದ್ರೆ ಒಂದು ಸಣ್ಣ ಮಳೆ ಬಂದರೂ ಕೂಡ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ. ಯಾಕೆಂದ್ರೆ ಹಂಗೆ ರಾಜಕಾಲುವೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. 45 ಕಡೆಗಳಲ್ಲಿ ವಿಪರೀತ ಮಳೆಯಾದರೆ ಡೇಂಜರ್ ಸ್ಥಿತಿ ಇರುವಂಥದ್ದು. ಸಾಧ್ಯವಾದಷ್ಟು ಮಳೆಗಾಲಕ್ಕೂ ಮುನ್ನ ಹೂಳೆತ್ತುವಂತ ಕೆಲಸಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅತಿ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶದಲ್ಲಿ ಮರಳು ಮೂಟೆ ಕಟ್ಟಿ ಹಾಕಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ನೀರು ನುಗ್ಗಿ ಅವಾಂತರವಾಗುವಂತ ಕಡೆ ಪಂಪ್ ಸೆಟ್ ವ್ಯವಸ್ಥೆಗೂ ಕೂಡ ಪ್ಲಾನ್ ಅನ್ನು ಮಾಡಲಾಗಿರುವಂಥದ್ದು. ಪಂಪ್ ಸೆಟ್ ಮೂಲಕ ನೀರನ್ನ ಹೊರಹಾಕುವಂತ ಕೆಲಸ ಆಗಲಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಬೇಕು ಏನೇನೆಲ್ಲ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ. ಯಾಕೆಂದ್ರೆ ಇಷ್ಟು ದಿನ ಏನ್ ಹೇಳಿದ್ರು ಕೂಡ ಅಷ್ಟೇ, ಈ ಸರ್ಕಾರನೋ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾನೆ ಇರಲಿಲ್ಲ. ಮುಖ್ಯಮಂತ್ರಿಗಳು ಓದ ಪುಟ್ಟ ಬಂದ ಪುಟ್ಟ ಅಂತ ಒಂದ್ ರೌಂಡ್ ಹಾಕೊಂಡು ಬಂದ್ಬಿಡವ್ರು ಬೆಂಗಳೂರಿನಲ್ಲಿ. ನಿಮ್ಗೆ ತೋರಿಸ್ತಾ ಇದೀವಿ ವಲಯದಲ್ಲಿ ಯಾವ ವಲಯ ಅತಿ ಸೂಕ್ಷ್ಮ ಎಷ್ಟು ಜಾಗ, ಸೂಕ್ಷ್ಮ ಎಷ್ಟು ಜಾಗ ಅಂತ. ಪೂರ್ವ ವಲಯದಲ್ಲಿ 5 ಅತಿ ಸೂಕ್ಷ್ಮ ಹಾಗೆ ಸೂಕ್ಷ್ಮ 5 ಜಾಗಗಳಿರುವಂಥದ್ದು ರಾಜಕಾಲುವೆ. ಪಶ್ಚಿಮದಲ್ಲಿ 3 ಮತ್ತೆ ಅದರಲ್ಲಿ ಸೂಕ್ಷ್ಮ ಪ್ರದೇಶ 8 ಇರುವಂಥದ್ದು. ದಕ್ಷಿಣದಲ್ಲಿ 3 ಅತಿ ಸೂಕ್ಷ್ಮ ರಾಜಕಾಲುವೆ ಇದ್ರೆ ಯಲಹಂಕದಲ್ಲಿ ಅತಿ ಸೂಕ್ಷ್ಮ 4, ಇನ್ನು ಸೂಕ್ಷ್ಮ ಅಂತ ಯಾವುದು ಗುರುತಿಲ್ಲ ಅಲ್ಲಿ. ಮಹದೇವಪುರದಲ್ಲಿ 4 ಅತಿ ಸೂಕ್ಷ್ಮ ಇದೆ. ಆರ್ ಆರ್ ನಗರದಲ್ಲಿ 3 ಅತಿ ಸೂಕ್ಷ್ಮ, ಸೂಕ್ಷ್ಮ 7 ರಾಜಕಾಲುವೆಗಳಿರುವಂಥದ್ದು. ಅದನ್ನು ಈಗ ಬೇರೆ ಬೇರೆ ರೀತಿಯಾದಂಥ ಪ್ಲಾನಲ್ಲಿ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ, ಸರಿ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ. 10 ಅತಿ ಸೂಕ್ಷ್ಮ ಜಾಗಗಳು ತೋರಿಸ್ತಾ ಇದೆ ನಿಮಗೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಆಗಿರ್ಬೋದು, ನಾಯಂಡಳ್ಳಿ ಜಂಕ್ಷನ್ ಮೈಸೂರು ರೋಡ್ ಆಗಿರ್ಬೋದು, LBS ನಗರ ಯಲಹಂಕ ಅತಿ ಸೂಕ್ಷ್ಮ ಜಾಗಗಳು ನಿಮಗೆ ತೋರಿಸ್ತಾ ಇರುವಂಥದ್ದು. ಮೈನು ಸೋಮೇಶ್ವರ ಲೇಔಟ್ ಅರಕೆರೆಯಲ್ಲಿ ಇರುವಂಥದ್ದು, ಅದು ಕೂಡ ಅತಿ ಸೂಕ್ಷ್ಮ ಜಾಗಗಳಲ್ಲಿ ಒಂದು. ವಾರ್ಡ್ ನಂಬರ್ 160 ಬೆಮ್ಮಲ್ 5ನೇ ಹಂತ RR ನಗರ, ಅದು ಕೂಡ ಅತಿ ಸೂಕ್ಷ್ಮ ಜಾಗ ಅಂತ ಗುರುತಿಸ್ಕೊಂಡಿರುವಂಥದ್ದು. ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತ್ಕೊಂಡ್ಗಳತ್ತೆ ಅಂತ. ಇನ್ನು ಡಿಯಾರ್ಟ್ ಕಾಲೇಜು RR ನಗರ, ಮಹಾವೀರ ಅಪಾರ್ಟ್ಮೆಂಟ್ ಚಿಕ್ಕಸಂದ್ರ, ಅತಿ ಸೂಕ್ಷ್ಮ ಜಾಗಗಳಲ್ಲಿ ಇದು ಕೂಡ ಒಂದಾಗಿದೆ. ಗಾರ್ಡನ್ ಲೇಔಟ್ HSR ಲೇಔಟ್ನಲ್ಲಿ ಇರುವಂಥದ್ದು ಇದು, ಇದು ಕೂಡ ಅತಿ ಸೂಕ್ಷ್ಮ ಜಾಗಗಳಲ್ಲಿ ಒಂದು. ವಾರ್ಡ್ ನಂಬರ್ 191 ಕಂಟ್ರಿ ಕ್ಲಬ್ ರಸ್ತೆ ಸಿಂಗಸಂದ್ರದಲ್ಲಿ ಇರುವಂಥದ್ದು. ಇನ್ನು ಮೀನಾಕ್ಷಿ ಕಾಲೇಜು ಹಿಂಭಾಗ ಯಲಹಂಕ ಕೆರೆ ಯಲಹಂಕ ಅಲ್ಲಿರುವಂಥದ್ದು ಕೂಡ ಅಷ್ಟೇ. ಯಾಕೆಂದ್ರೆ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ, ಯಥೇಚ್ಛವಾಗಿ ನೀರು ನಿಂತ್ಕೊಳ್ಳುತ್ತೆ. ಸಂಪ್ರದಾಯದ ಹೆಸರಲ್ಲಿ ಬಾಣಂತಿಯ ಹಸುಗೂಸು ಹೊರಕ್ಕೆ, ದಶಕಗಳಿಂದ ಇದ್ದಂಥ ಮೌಢ್ಯಕ್ಕೆ ಬ್ರೇಕ್, ಬಡಿದೆಬ್ಬಿಸಿದ ನ್ಯೂಸ್ 18ಗೆ ಧನ್ಯವಾದ. ಗುಡಿಸಲು ಜೀವನಕ್ಕೆ ಮುಕ್ತಿ, ಮನೆಗೆ ಮಗು, ಬಾಣಂತಿ ವಾಪಸ್, ಮೌಢ್ಯಕ್ಕೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಿದೆ ರಾಮನಗರ ಜಿಲ್ಲಾಡಳಿತ. ದೇವರ ದೊಡ್ಡಿ ಗ್ರಾಮದ ಮೌಢ್ಯಾಚರಣೆಗೆ ಬ್ರೇಕ್ ಅನ್ನ ಹಾಕಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್.
ಕೆಲ ಹೊತ್ತಲ್ಲೇ ಗೊಲ್ಲ ಸಮುದಾಯದವರ ಸಭೆಯನ್ನ ಕರೆಯಲಾಗಿದೆ. ದೇವರದೊಡ್ಡಿ ಗ್ರಾಮದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಯಲಿರುವಂತದ್ದು. ಇಂದು ಗ್ರಾಮವನ್ನ ಪ್ರವೇಶಿಸಲಿದ್ದಾರೆ ಬಾಣಂತಿ ಮತ್ತೆ ಮಗು. ಹೊರಗಿಡಲಾಗಿತ್ತು ಊರಿಂದ ಹೊರಗಡೆ ಬಾಣಂತಿ ಮಗು ಊರ ಹೊರಗಿಡುವಂತದ್ದು ಇಲ್ಲಿ ಸಂಪ್ರದಾಯ ಆಗಿತ್ತು. ಸೋ ಅದನ್ನ ನ್ಯೂಸ್ 18 ಕನ್ನಡ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು. ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಹಾಲಪ್ಪ ಆಚಾರ್ ಅವರು. ಹಾಲಪ್ಪ ಆಚಾರ್ ಸೂಚನೆ ಬಳಿಕ ತಹಶೀಲ್ದಾರ್ ನೇತೃತ್ವದ ತಂಡ ಇಂದು ಸಭೆಯನ್ನ ನಡೆಸಲಿದೆ. ಸಮುದಾಯದ ಪ್ರಮುಖರು ಸಂಪ್ರದಾಯಕ್ಕೆ ತಿಲಾಂಜಲಿ ಇಡುವ ನಿಟ್ಟಿನಲ್ಲಿ ಇಂದು ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ ತೊರೆದಿದ್ದಾರೆ ಮುಖ್ಯಮಂತ್ರಿ ಚಂದ್ರು. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಚಂದ್ರು. ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಚಂದ್ರು. ಇವರು ರಾಜ್ಯಸಭೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರಂತೆ. ಮುಖ್ಯಮಂತ್ರಿ ಚಂದ್ರು ಅವರು ಪ್ರಾಮಾಣಿಕವಾಗಿದ್ದರೂ ಕೂಡ ಗುರುತಿಸಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ನೀಡುವ ಮೂಲಕ ಅಸಮಾಧಾನ ಸ್ಫೋಟಗೊಂಡಿದೆ. ಕೈ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಚಂದ್ರು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಹಿಂದೆ ನೋಡಿದ್ವಿ. ಕವಿತಾ ರೆಡ್ಡಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ರು, ಮಹಿಳೆಯರಿಗೆ ಅವಕಾಶ ಕೊಡಬೇಕಾಗಿತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಂತ. ಅದಾದ್ಮೇಲೆ ನಿನ್ನೆ MD ಲಕ್ಷ್ಮೀನಾರಾಯಣವು ಕೆಪಿಸಿಸಿ ಅಧ್ಯಕ್ಷರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ರು, ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ. ಈಗ ಮುಖ್ಯಮಂತ್ರಿ ಚಂದ್ರು ಅವರು ಅಸಮಾಧಾನ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ರಾಜ್ಯಸಭೆ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರಂತೆ ಮುಖ್ಯಮಂತ್ರಿ ಚಂದ್ರು ಅವರು. ಇಲ್ಲಿ ರಾಜ್ಯಸಭೆ ಟಿಕೆಟ್ ನಮ್ಮ ರಾಜ್ಯದವರಿಗೆ ಕೊಡ್ತಾ ಇಲ್ಲ, ಜೈರಾಮ್ ರಮೇಶ್ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ VR ಸುದರ್ಶನ್ ಅವರು, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ VR ಸುದರ್ಶನ್ ಅವರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು. ಈ ಟಿಕೆಟ್ನ ಆಕಾಂಕ್ಷಿ ಆಗಿದ್ರಂತೆ. ಕಾಂಗ್ರೆಸ್ನಿಂದ ಒಬ್ಬರು ರಾಜ್ಯಸಭೆಗೆ ಹೋಗ್ಬೋದು ರಾಜ್ಯದಿಂದ. ಬೆಳ್ಳಂಬೆಳಗ್ಗೆ CM ಬೊಮ್ಮಾಯಿ ಭೇಟಿ ಮಾಡಿದ್ದಾರೆ GT ದೇವೇಗೌಡ. RT ನಗರದ ನಿವಾಸದಲ್ಲಿ CM ಭೇಟಿಯಾಗಿದ್ದಾರೆ GT ದೇವೇಗೌಡ. JDS ತೊರಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ GTD ಅಂತ ಕಳೆದ 2 ವರ್ಷಗಳಿಂದಲೂ ಕೂಡ ನೋಡ್ತಾ ಇದ್ದೀವಿ. ಬಟ್ ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂತಲೂ ಕೂಡ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಕಡೆ ಒಂದ್ ಕಡೆ ವಾಲ್ತಾರೆ, ಇನ್ನೊಂದ್ಸಲಿ BJP ಕಡೆ ವಾಲ್ತಾರೆ, ಆ ಕಡೆನೋ ಈ ಕಡೆನೋ ಯಾವ ಕಡೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಕುತೂಹಲ ಮೂಡಿಸ್ತಾನೆ ಇದೆ ಪ್ರತಿ ಬಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ. GTD ಜೊತೆ ಪುತ್ರ ಹರೀಶ್ ಕೂಡ BJP ಕಡೆ ಒಲವು ಅನ್ನುವಂಥ ಪ್ರಶ್ನೆ ಇದೆ. ಆಕ್ಚುಲಿ ಇನ್ಫ್ಯಾಕ್ಟ್ GT ದೇವೇಗೌಡ ಪಕ್ಷವನ್ನ ಬಿಡ್ಲಿಕ್ಕೆ ರೀಸನ್ನೇ ಅವರ ಪುತ್ರ. ಅವರ ಪುತ್ರನಿಗೆ ಟಿಕೆಟ್ ಕೊಟ್ರೆ ಯಾವ ಪಕ್ಷ ಕೊಡುತ್ತೆ ಆ ಕಡೆ ಹೋಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು GT ದೇವೇಗೌಡರು. ಕಾಂಗ್ರೆಸ್ ಅಲ್ಲಿ ನನಗೂ ನನ್ನ ಪುತ್ರನಿಗೆ ಕೊಟ್ರೆ ನಾನು ಅಲ್ಲಿ ಸೇರ್ತೀನಿ, ಇಲ್ಲ BJPಯಲ್ಲಿ ನನಗೂ ನನ್ನ ಪುತ್ರನಿಗೆ ಕೊಟ್ರೆ ಅಲ್ಲಿ ಸೇರ್ಕೊಂತೀನಿ ಅಂತ ಹೇಳ್ತಾ ಇರುವಂಥದ್ದು ಕಂಡೀಷನ್. ಆ ಕಾರಣಕ್ಕೋಸ್ಕರನೇ ಓಡಾಡ್ತಿದ್ದಾರೆ. ಬಹುದಿನಗಳಿಂದ BJP ನಾಯಕರ ಜೊತೆನೆ ಕಾಣಿಸ್ಕೊಳ್ತಾ ಇರುವಂಥದ್ದು GTD ಅವರು. ಮೇನ್ ಆಗಿ ಸಿದ್ದರಾಮಯ್ಯನವ್ರ ಜೊತೆನೂ ಕಾಣಿಸ್ಕೊಳ್ತಾ ಇದ್ರು, ಕಾಂಗ್ರೆಸ್ಗೆ ಇನ್ನೇನು ಹೋಗೇ ಬಿಟ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಹುಣಸೂರಿನಲ್ಲಿ ಅವರ ಮಗನಿಗೆ ಟಿಕೆಟ್ ಕೇಳಿದ್ರು. ಹುಣಸೂರಿನಲ್ಲಿ ಪ್ರೆಸೆಂಟ್ ಹಾಲಿ MLA ಇದ್ದಾರೆ, ಕಾಂಗ್ರೆಸ್ MLA, ಅಲ್ಲಿ ಅವರಿಗೆ ಕೊಡೋ ಡೌಟು ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ BJPಗೆ ಸೇರ್ಬೋದೇನೋ ಅನ್ನುವಂತ ಲೆಕ್ಕಾಚಾರ ಇದೆ. ಕಾಲುವೆಗಳೆಲ್ಲ ಮುಚ್ಚೋಗಿದೆ. 138 ಕೋಟಿ ರೂಪಾಯಿಗೆ ಒಂದು ಪ್ರಪೋಸಲ್ ಕಳಿಸಿದ್ರು. ಸ್ಟಾರ್ಮ್ ವಾಟರ್ ಡ್ರೈನೇಜ್ಗಳು, ಚಾನೆಲ್ಗಳು, ರಾಜ ಕಾಲುವೆಗಳೆಲ್ಲ ಮುಚ್ಚೋಗಿದ್ದಾವೆ. ಈ ಬಗ್ಗೆ ಒಂದು ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ರು. ಅದು ಇದುವರೆಗೂ ಕೂಡ ಹಣ ಬಿಡುಗಡೆ ಆಗಿರಲಿಲ್ಲ. ಅದು ರಾಮದಾಸ್ ಅವ್ರ ಕ್ಷೇತ್ರಕ್ಕೆ ಮಾತ್ರ ಒಂದು 46 ಕೋಟಿ ಬಿಡುಗಡೆ ಆಗಿದೆ. ಆದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಇನ್ಕಲ್ಲು, ಭೋಗಾದಿ, ಲಿಂಗಾಂಬುದಿ ಕೆರೆಗಳಿರ್ತಕ್ಕಂಥದ್ದೇ ಜಾಸ್ತಿ. ಅದಕ್ಕೆ ನಾವು 2 ಸಾರಿ ಪ್ರಪೋಸಲ್ ಕೊಟ್ಟಿದ್ದು ಆಗಿರಲಿಲ್ಲ. ಇವತ್ತು 27.5 ಕೋಟಿಗೆ ಅದೊಂದು ನೇರವಾಗಿ ತಗೊಂಡು ಹೋಗ್ತಕ್ಕಂಥದ್ದು, ನೀರು ಬರ್ತಕ್ಕಂಥದ್ದನ್ನು ತಪ್ಪಿಸ್ತಕ್ಕಂಥದ್ದು, ಅಲ್ಲಿ ಪ್ರೀತಿ ಬಡಾವಣೆ, ಬೇರೆ ಬೇರೆ ಭಾಳಷ್ಟು ದಟ್ಗಳಲ್ಲಿ ಆ ಭಾಗದಲ್ಲಿ ಎಲ್ಲೂ ಕೂಡ ನೀರು ತುಂಬಿಕೊಂಡು ಮಳೆ ಹಾನಿಯಾಗಿ ಜಿಲ್ಲಾಧಿಕಾರಿಗಳು, ನಗರಪಾಲಿಕೆ ಆಯುಕ್ತರು,
ನಮ್ಮ ಎಂ ಪಿ ಅವರು ನಾವೆಲ್ಲರೂ ಕೂಡ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನಲ್ಲಿ ಪ್ರಪೋಸಲ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಆ ಪ್ರಪೋಸಲ್ನ ತಂದು ಹಿಂಗಾಗಿದೆ, ದಯವಿಟ್ಟು ಹಣ ಬಿಡುಗಡೆ ಮಾಡಿಕೊಡಿ ಅಂತೇಳಿ ನಾನು ಮಾತಾಡಲಿಕ್ಕೋಸ್ಕರ ಫಸ್ಟ್ ಟೈಮ್ ಬಂದಿದ್ದೆ. ಅವರು ದಾವಸ್ಗೋಗಿ ಬಂದಮೇಲೆ ಅದನ್ನು ಕೊಡೋಣ ಅಂತೇಳಿ ಉಸ್ತುವಾರಿ ಸಚಿವರು ಹೇಳಿದರು. ಇದು ತುರ್ತಾಗಿ ಕೊಡಬೇಕು ಅನ್ನೋ ಕಾರಣದಿಂದ ನಾನು ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿದಾಗ ಹಿಂಗೆ ಪ್ರಪೋಸಲ್ ಇದೆ ತಗೊಂಬನ್ನಿ ಅಂತ ಹೇಳಿದ್ರಿಂದ ನಾನೇ ಖುದ್ದಾಗಿ ಬಂದು ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಇದನ್ನು ಹಣ ಬಿಡುಗಡೆ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಶುರುವಾಯಿತು ಧರ್ಮ ದಂಗಲ್. ದೇವಾಲಯ ಕೆಡವಿ ಮಸೀದಿ ನಿರ್ಮಿಸಿದ ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್. ಈ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಈಗ ಆಲ್ರೆಡಿ ಗಮನಿಸಿದ್ದೀವಿ. ಜಾಮಿಯಾ ಮಸೀದಿ ವಿವಾದ ಆಗಿರ್ಬೋದು, ಮಳಲಿ ದರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ನೂ ಒಂದು ಕಡೆ ಪಿರ್ಪಾಷಾ ಬಂಗ್ಲಾ ಇದೆಯಲ್ಲ ಅದು ಮೂಲ ಅನುಭವ ಮಂಟಪ ಅನ್ನುವಂಥದ್ದೇ ಆಗಿರ್ಬೋದು. ಇದರ ಜೊತೆ ಜೊತೆಗೆ ಈಗ ಬೆಳಗಾವಿಯಲ್ಲೂ ಕೂಡ ಒಂದು ಮಸೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿನ ಶಾಸಕ ಅಭಯ್ ಪಾಟೀಲ್. ಮತ್ತೆ ದೇಗುಲ ನಿರ್ಮಿಸಬೇಕು ಅಂತ ಜನ ಬಯಸ್ತಿದ್ದಾರೆ. ಮಸೀದಿಯ ಪಕ್ಕದಲ್ಲೇ ಆಂಜನೇಯ ದೇಗುಲವಿದೆ, ದೇಗುಲದಲ್ಲಿ ತಲೆ ಬಗ್ಗಿಸಿ ಹೋಗುವಂತ ಸಂಪ್ರದಾಯವಿದೆ. ಇತಿಹಾಸದಲ್ಲಿ ಆಗಿರುವಂತಹ ಪ್ರಮಾದವನ್ನ ಸರಿಪಡಿಸಿ, 400 ವರ್ಷಗಳ ಹಿಂದೆ ದೇಗುಲ ನಿರ್ಮಿಸಿರಬಹುದು ಹೇಳ್ತಾ ಇರೋದವರು, ನಿರ್ಮಿಸಿರಬಹುದು. ಮಸೀದಿಯ ಚಿತ್ರಗಳನ್ನು ವಿರೂಪಗೊಳಿಸಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಒಂದು ವಾರದಲ್ಲಿ ಬೆಳಗಾವಿ ಡಿಸಿ ಕ್ರಮ ಕೈಗೊಳ್ಳಬೇಕು, ಸರ್ವೆ ಬಳಿಕ ಮತ್ತೆ ದೇವಸ್ಥಾನ ಮರುಸ್ಥಾಪನೆ ಆಗಬೇಕು, ಇಲ್ದಿದ್ರೆ ಮುಸ್ಲಿಂ ಬಾಂಧವರ ಜೊತೆ ಚರ್ಚಿಸುತ್ತೇನೆ ಅಂತ ಹೇಳಿದ್ರು. ಈಗ ಯಾರು ಬೇಡ ಅಂದಿರೋದು ಚರ್ಚಿಸಬೇಡಿ ಅಂತ, ಚರ್ಚಿಸಿ ಏನ್ ಮಾಡ್ತಾರೆ ನೋಡಿ, ನೀವೇ ಅದನ್ನ ಸೌಹಾರ್ದಯುತವಾಗಿ ಮಾತನಾಡ್ಕೊಳ್ಳಿ. ನಿಜನಾ ಅದು ಈ ಹಿಂದೆ ಅಲ್ಲಿ ಮಂದಿರ ಇತ್ತ ಅನ್ನುವಂಥದ್ರ ಬಗ್ಗೆ ಒಬ್ಬರು ಶಾಸಕರಾಗಿ ಚರ್ಚೆ ಮಾಡೋದ್ರಲ್ಲಿ ಏನಿದೆ, ತಪ್ಪೇನಿದೆ? ಆದರೆ ಅದನ್ನು ಫಸ್ಟ್ ಜಿಲ್ಲಾಡಳಿತ ಮಾಡಬೇಕಂತ, ಇಲ್ಲ ಅಂದರೆ ಇವರೇ ಹೋಗಿ ಚರ್ಚೆ ಮಾಡ್ತಾರಂತೆ. ಇದು ಅಭಯ್ ಪಾಟೀಲ್ ಬಿಜೆಪಿಯ ಶಾಸಕ, ಬೆಳಗಾವಿಯ ಬಿಜೆಪಿ ಶಾಸಕರು ಹೇಳ್ತಾ ಇರುವಂಥದ್ದು. ಮಸೀದಿ ಕಟ್ಟಿದ ಕಟ್ಟಡ ಕಟ್ಟಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಯಾರು ಹೇಳಿಲ್ಲ, ಇಲ್ಲಿ ಹಿಂದೂ ಮಂದಿರ ಇತ್ತು ಅದನ್ನು ಕೆಡವಿ ಮಸೀದಿ ಕಟ್ಟಿದ್ದಾರೆ ಅಂಥೇಳಿ ಜನ ಏನು ನನ್ನ ಗಮನಕ್ಕೆ ತೊಗೊಂಬಂದಾರೆ. ಅಲ್ಲಿ ಹಿಂದಿನ ಅಂದರೆ ಯಾರು ಹಿರಿಯರದಾರ ಅವರು, ಈ ಒಂದು ವಾರದೊಳಗೆ ಅದನ್ನು ನಾನು ಹೋಗಿ ಹೊರಗಿಂದ ನೋಡಿ ನಂತರ ಏನು ಹಿಂದೂ ದೇವಸ್ಥಾನಗಳ ಕುರುಗಳು ಗಂಟು ಬಂದಾಗ ನಾಳೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವಂಥದ್ದು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ರೀತಿ ಜನರ ಭಾವನೆ ಅದ ಮೇಲ್ನೋಟಕ್ಕೆ ಇದು ಅನ್ನಿಸ್ತಾ ಇದೆ, ಅದಕ್ಕೆ ತಾವು ಅದನ್ನು ಪರಿಶೀಲನೆ ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತರ್ರಿ ಅಂಥೇಳಿ ಆ ರೀತಿ ದಾಖಲೆಗಾರ ನಾನು ಅನಿಸ್ತಾ ಈ ಜನರಿಗೆ ಹೇಳಿದ ತಮ್ಮ ಕಡೆ ಯಾವುದಾದ್ರೂ ದಾಖಲೆ ಇದ್ದರೆ ಕೊಡ್ರಿ, ನಾನು ದಾಖಲೆಗಾರ ಕಲೆ ಹಾಕುವ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮತ್ತು ನಮ್ಮದು ಎಲ್ಲಕ್ಕಿಂತ ಮುಖ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ದಾಖಲೆಗಳು ಹಿಂದಿನ ಇತಿಹಾಸದಾಗಿನ ಇರುವಂಥದ್ದು ಅವ್ರ ಕಡೆ ಇರ್ಬೋದು ಅಥವಾ ಅವ್ರ ಕಲೆ ಹಾಕುವಂಥದ್ದು ಅವು ಪುರಾತತ್ವ ಇಲಾಖೆ ಇರ್ಬೋದು ಅವಕ್ಕೆಲ್ಲಕ್ಕೂ ಇದನ್ನು ಮಾಡುವಂಥ ಅಧಿಕಾರ ಅವ್ರಿಗೆ ಇರೋದ್ರಿಂದ ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಗಲಿ ಇಂದಿಗೆ 7 ತಿಂಗಳು ಕಳೆದಿದೆ. ಅಪ್ಪು 7ನೇ ತಿಂಗಳ ಪುಣ್ಯತಿಥಿ ಅಂಗವಾಗಿ ಕುಟುಂಬದ ಸದಸ್ಯರು ಹಾಗೂ ಅಭಿಮಾನಿಗಳು ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದ್ದರು. ರಾಘವೇಂದ್ರ ರಾಜ್ಕುಮಾರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಮಗಳು ವಂದಿತಾ ಮತ್ತು ಯುವರಾಜ್ ಕುಮಾರ್, ಅಪ್ಪು ಸಹೋದರಿ ಲಕ್ಷ್ಮಿ ಪೂಜೆಯಲ್ಲಿ ಭಾಗಿಯಾಗಿದ್ದರು. ರೈತರ ಸುದ್ದಿಯನ್ನು ನೋಡೋಣ.